ಸಖತ್ ಹೆಂಗ್ ಹುಟ್ಕೋತೋ ಸರ್? ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ನನಗೆ ಯಾಕೆ ಸಖತ್ ಅಂತ ಹೇಳ್ತೀನಿ. ಫಸ್ಟ್ ಫಿಲಮ್ ರಿಲೀಸ್ ಬಿಫೋರ್ ಪೇಮೆಂಟ್ ಕ್ಲಿಯರ್ ಆಗಿದ್ದು ತಮಾಷೆ ಮಾಡಿದ್ದೆ ನಾನು. ನನ್ನ ಪ್ರೊಡಕ್ಷನ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಫಿಲಮ್ಸ್ ನನಗೆ ಕ್ಲಿಯರ್ ಆಗಿದೆ. ಸಖತ್ ಹೇಗೆ ಹುಟ್ಕೊಳ್ತು ಅಂದ್ರೆ, ಚಮಕ್ ಮಾಡಿದಾಗ ನೀವ್ ಅವಾಗ್ಲೇ ಒಂದ್ ಲೈನ್ ಹೇಳಿದ್ರೆ ಗಣೇಶ ಬಗ್ಗೆ, ಅವ್ರು ಅಂದ್ರೆ ಸೈಲೆಂಟ್ ರೊಮ್ಯಾನ್ಸ್ ಮಾಡ್ತಾರೆ. ಚಮಕ್ ಮಾಡಿದಾಗ ಜಾಸ್ತಿ ಕ್ರೆಡಿಟ್ ಗಣೇಶ್ ಸರ್ಗೆ ಕೊಡ್ತಾ ಇದ್ರು. ನನ್ ಹೊಟ್ಟೆವ್ರಿಗೆ ಬಂತು ಎಲ್ಲ ಕ್ರೆಡಿಟ್ ಗಣೇಶ್ ಸರ್ ತಗೊಂಡ್ ಅಂತ. ಸೊ ನೆಕ್ಸ್ಟ್ ಫಿಲಮ್ ಅಲ್ಲಿ ಅವ್ರ ಆಕ್ಟಿಂಗ್ ಕಟ್ ಮಾಡ್ಬೇಕು ಅಂದ್ಬಿಟ್ಟು ಕೊಡ್ ಮಾಡ್ಬಿಟ್ಟೆ. ಸೊ ಇಡೀ ಮೂವಿ ಅವ್ರ ಕಣ್ ಕಾಣುತ್ತಾ ಬಿಡುತ್ತಾ ಸೆಕೆಂಡ್ ರೈಸ್ ಸ್ಪೆಕ್ಸ್ ಕೊಟ್ಟಿದ್ದೀನಿ. ಅವ್ರ ಎಕ್ಸ್ಪ್ರೆಷನ್ ಕಮ್ಮಿ ಇರಬೇಕು. ಸೊ ನಿರ್ದೇಶಕರ ಬಗ್ಗೆ ಮಾತಾಡ್ಬೇಕು ಸಿನಿಮಾ ನೋಡಿದ್ರೆ ಐಡಿಯಾ ಸರ್. ಇದು ಅದಾದ್ಮೇಲೆ ಸುಪ್ರೀ ಸರ್ ಕಿವೆನ್ ಸರ್ ರೀಡಿಂಗ್ ಕೊಟ್ಟೆ. ಸರ್ ಕೇಳಿದ್ರು, ಇಷ್ಟಪಟ್ಟರು, ಡೌಟ್ ಅಲ್ಲಿ ಇಟ್ರು. ಸೊ ಮನೆಗೆ ಹೋಗಿ ಫೋನ್ ಮಾಡಿದ್ರು, ನಮ್ಮ ಮೇಡಮ್ ತುಂಬಾ ಇಷ್ಟ ಆಯ್ತಂತ. ನೆಕ್ಸ್ಟ್ ಇಶಾ ವೆಂಕಟ್ ಕೊನಕ್ಕೆ ಪ್ರೊಡ್ಯೂಸರ್ ಹೆಸರು ಹಾಕ್ಬಿಟ್ಟು ಪೋಸ್ಟರ್ ಕಳಿಸ್ತೆ ಸರ್ಗೆ. ಸೊ ಅಲ್ಲಿ ನನಗೆ ಸಿನಿಮಾ ಕನ್ಫರ್ಮ್ ಆಯ್ತು. ನೀವು ಎಲ್ಲಿ ಕರೆಕ್ಟ್ ಆಗಿ ಕ್ಯಾಚ್ ಬೇಕು, ಎಲ್ಲಿ ಬೀಳ್ಬೇಕು ಬಾಳ ಅಂತ ಗೊತ್ತವ್ರಿಗೆ. ಸೊ ಹಂಗ್ ಹುಟ್ಕೋತು ಸಖತ್. ಈಗ ನನಗೆ ಒಂದು ವಿಚಾರ ಗೊತ್ತಾಯ್ತು ಸರ್, ಇದೇನೋ ನೀವು ಗಣೇಶ್ ಸರ್ಗೆ ವಾಟ್ಸ್ಆ್ಯಪ್ ವಿಚಾರ ಲೀಕ್ ಆಗ್ಬಿಟ್ಟಿದೆ. ನೀವೇನೋ ಅವ್ರಿಗೆ ಸ್ಕೆಡ್ಯೂಲ್ ಕಳಿಸಿದ್ರಂತೆ, ಆ ಸ್ಕೆಡ್ಯೂಲ್ ಮರ್ಮ ಏನು ಸರ್ ಅದು? ಇದನ್ನ ಹೇಳ್ತೀನಿ, ಹೇಳ್ತೀನಿ, ಯಾರನ್ನ ಇದನ್ನ ಕೇಳಿ ನಗು ಬಂದ್ರೆ ಅವ್ರು ಪ್ರಾಮಿಸ್ ಮಾಡಬೇಕು ನನಗೆ 10+ 10 ಜನ ನಾನು ಥಿಯೇಟರ್ ಕರ್ಕೊಂಡು ಹೋಗ್ತೀನಿ ಅಂತ. ಹಾಗೆ ಹೇಳ್ತೀನಿ ನಾನು. ಗಣೇಶ್ ಸರ್ ಟ್ರೈಲರ್ ಅಲ್ಲೂ ಪ್ರಮಾಣ ಮಾಡಿದರೆ ಸತ್ಯವನ್ನೇ ಹೇಳ್ತೀನಿ ಅಂತ ಎಲ್ಲರೂ ಪ್ರಮಾಣ ಮಾಡಿ. ಇದರಿಂದ ಸರ್ ನೀವು ಮಾತ್ರ ಹೇಳ್ಬಿಡಿ, ಬೇಕಂತಾನೆ ನಗಲ್ಲ ಸರ್ ಕೆಲವೊಂದ್ಸಲಿ ಅವ್ರ ಅಜ್ಜನ ಟಿಕೆಟ್ ಬೇಕಾದ್ರೆ ನಗ್ಲಿಲ್ಲ ಅಂದ್ರೆ ಅವ್ರ ಅಜ್ಜನ ಕರ್ಕೊಂಡು ಹೋಗ್ಬೇಕು ಅನ್ನೋದೇಳಿ, ಅದ್ ಸೇಫ್ ಸರ್. ಕೆಲವರು ನಗಲ್ಲ, ಅವ್ರೊಳಗೆ ಕೈ ಕೊಟ್ಕೊಂಡು ಸೈಲೆಂಟ್ ಆಗಿ ಕೂತವರು ನಗದೇ ಇಲ್ಲ. ಅದೇ ಕಾರಣಕ್ಕೆ ನಗದೇ ಇರೋರು ಯಾರಾದ್ರೂ ಇದ್ರೆ ನಿಮ್ ಜೊತೆ 10 ಜನ ಕರ್ಕೊಂಡು ಹೋಗ್ಬೇಕು ಸಖತ್ ಸಿನಿಮಾ ತೋರಿಸೋದಕ್ಕೆ. ಇದು ಓಕೆ ಸರ್, ಗುಂಡಿ ತೋಡಿ ಮಲಿಕೊಂಡು ಮಣ್ಣ ಕಡೋಂತ ಸಿಚುಯೇಷನ್. ನಂದು ಎರಡು ಪ್ರೊಡಕ್ಟ್ ಅಂದ್ರೆ ಎರಡು ಮೂವಿ ನಡೀತಿದ್ರಿಂದ ಸೊ ಗಣೇಶರದ್ದು ಡೇಟ್ಸ್ ಬೇಕಾಯ್ತು. ಸೊ ಗಾಡಿ ಬೆಳಿ ತಗೊಂಡೆ, ಗಣೇಶರು ಬೇರೆ ಬೇರೆ ಮೂವೀಸ್ ತ್ರಿಬಲ್ ರೆಡಿ ಗಾಡಿ ಪಡೆದಲ್ಲಿ, ಇದರಿಂದ ಈ ಡೇಟ್ ಬೇಕು ಅಂತ ತಗೊಂಡೆ. ಬಟ್ ಸಮವ್ ನನಗೆ ಅದೊಂಚೂರು ಪುಷ್ ಆಗಿ ಹಾಗೆ ಬಂದು ಪುಷ್ಕರ್ ಸರ್ದು ಅವತಾರ ಕ್ರ್ಯಾಶ್ ಆಯ್ತು. ಸೊ ಸ್ಕೆಡ್ಯೂಲ್ ಕಳಿಸ್ಬೇಕಾಯ್ತು ನನಗೆ, ಮಧ್ಯೆ 4 ಡೇಸ್ ಗ್ಯಾಪ್ ಬೇಕಾಯ್ತು. ಸರಿ ಕಳಿಸ್ದೆ, ಒಂದು ಸ್ಕೆಡ್ಯೂಲ್ ಬಂತು, ನಾನು ನೋಡಿದೆ ನಮ್ಮ ಅಸೋಸಿಯೇಟ್ ಶ್ರೀನಿವಾಸ್ ಸರ್ ಆ ಗ್ಯಾಪ್ ಹಾಕಿದ್ರು 4 ಡೇಸ್. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಸುನಿ ಸರ್ ಇರ್ಬೇಕು ಅಂತ. ನಾನು ಹೇಳಿದೆ ಗಣೇಶ್ ಸರ್ ಕಾಳಿ ಬೆಡಿ ಇಸ್ಕೊಂಡಿದ್ದೀನಿ, ಸೊ ಟ್ರೈ ಮಾಡ್ತಿದ್ದಾಗ ನೋಡ್ಬಿಟ್ಟಾಯ್ತು ಕಾಳಿ ಬೆಡಿ ಇಸ್ಕೊಂಡಿದ್ದೀನಿ ಡೇಟು. ಇಲ್ಲಿ ಗ್ಯಾಪ್ ಕೊಟ್ರೆ ಗ್ಯಾರಂಟಿ ಬೈತ ನನಗೆ, ಸುಮ್ಮನೆ ಒಂದು ರಫ್ ಆಗಿ ಏನೋ ಒಂದು ಸ್ಕೂಲ್ ಹೋಗಿಲ್ಲ ಹಾಕ್ಬಿಟ್ಟು ಕಳಿಸಿ, ಆಮೇಲೆ ನನ್ನ ಲೊಕೇಶನ್ ಪರ್ಮಿಷನ್ ಸಿಗಲಿ ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ ಕಳಿಸ್ತಾ. ಗಣೇಶ್ ಅಣ್ಣ ಆ ಕಡೆಯಿಂದ ಫೋನ್, ಗಣೇಶಣ್ಣ ಅಂದ್ರೆ ಕಣ್ಣಲ್ಲೆಲ್ಲ ಕಂಡಿದ್ರು, ಅವ್ರು 6 ಸೆನ್ಸ್ ಜಾಸ್ತಿ. ಸೊ ಫೋನ್ ಮಾಡಿ ನೀನ್ ಸುಮ್ಮನೆ ಸ್ಕೆಡ್ಯೂಲ್ ಎಲ್ಲ ಹಾಕ್ಬೇಡ, ಕರೆಕ್ಟ್ ಆಗಿ ಹಾಕ್ಬಿಟ್ಟು ಕಳ್ಸೋದು. ಶೀಲಮಿಗೆ ಫೋನ್ ಮಾಡಿ ಬೈದೆ, ನೋಡಿ ಗಣ್ಣ ನಾನು ಹೇಳಿಲ್ವಾ ಗಣೇಶ್ ಸರ್ ಕಣ್ಣು ಹಿಡಿತಾರೆ, ನೀವು ಕರೆಕ್ಟ್ ಆಗಿ ಕಳ್ಸುತ್ತೆ ಸರ್, ನೀವು ನನ್ಗೆ ಏನು ಕಳಿಸ್ಲಿಲ್ಲ ಅಂದ್ರೆ ತೆಗೆದ್ಬಿಟ್ಟು ನಾನು ವಾಟ್ಸಪ್ ಮಾತಾಡೋದು ಕಳ್ಸೋದಿಲ್ಲ ಅಂತ ಚೆಕ್ ಮಾಡಿದ್ರೆ ಗಣೇಶ್ ಸರ್ಗೆ ಕಳ್ಸಿಬಿಟ್ಟಿದ್ದೀನಿ. ಗಣೇಶ್ ಸರ್ಗೆ ನಾನು ಸ್ಕೂಲ್ದ ಏನೋ ಒಂದು ಹಾಕ್ಬಿಟ್ಟು ಕಳ್ಸುವಾಗ ಗಣೇಶ್ ಸರ್ ಹತ್ರ ಆಮೇಲೆ ನನ್ನ ಲೊಕೇಶನ್ ಸಿಗ್ಲಿಲ್ಲ ಅಂತ ಹೇಳ್ತೀನಿ. ನಂಗ ಅರ್ಥ ಆಗುತ್ತಿಲ್ಲ.